ಮಾಡಲಿದ್ದಾರೆ ಭೋವಿ ಸಮಾಜದ ವತಿಯಿಂದ ಬೃಹತ್ ಮಾಲಾರ್ಪಣೆ ದೇಶಬುದ್ಧಿಯನ್ನು ನಿಗ್ರಹಿಸುವುದು ದೀಪದ ಬೆಳಕು ದೇಶಬುದ್ಧಿಯನ್ನು ನಿಗ್ರಹಿಸುವುದು ದೀಪದ ಬೆಳಕು ನಮಿಸುವೆವು ಎನ್ನ ಕೊರೆಯುವುದು ದೀಪದ ಬೆಳಕು ದೀಪದ ಬೆಳಕು ದೀಪದ ಬೆಳಕು ಜಾತಿ ಹೀನನ ಮನೆಯು ದೋಪಿತ ಹೀನವೇ ಜಾತಿ ಹೀನನ ಮನೆಯು ದೋಪಿತ ಹೀನವೇ ಜಾತಿ ವಿಜಾತಿ ಎನ್ನ ಬೇಡ ದೇವನಲ್ಲಿ ವಾಸನೆ ಜಾತ ಸರ್ವಜ್ಞ ದೇವನಲ್ಲಿ ವಾಸನೆ ಜಾತ ಸರ್ವಜ್ಞ ಕರುಣಾಳು ಬಾಬಳಕ್ಕೆ ಕೈ ಹಿಡಿದು ನಡೆಸಿದರು ಕರುಣಾಳು ಬಾಬಳಕ್ಕೆ ಶುಭ ಮಂಗಳಗಳ ಕರುಣ ಕೂಡು ದೀಪದ ಬೆಳಕು ಆರೋಗ್ಯದ ಸಂಪದಗಳ ನೀಡುವುದು ದೀಪದ ಬೆಳಕು ಶುಭ ಮಂಗಳಗಳ ಕರುಣ ಕೂಡು ದೀಪದ ಬೆಳಕು ಆರೋಗ್ಯದ समस्त भवि समाज समस्त भवि समाज तम अंगड़ी रेखे नोड़ बदक नम भवि समाज तम हणी बरतक हण बर नंबर कार्य तम कई शक्तिया तम तल ज्ञान बड़ी कठिन कल कूड़ा पुड़ी पुड़ी मारक मन कटि मन कट कोटे कटोक के समाज अन्य समाज मार्गदर्शन मादरी समाज समाज के गुरु आशीर्वाद आशीर्वाद प्रभाव आशीर्वाद प्रतिफल नम समाज संघटित आ भावने नमी बंदे ना समाज सदा सिद्धर सदा सिद्धर नम समाज के अनेक कुंदकोरते अरविंद निम्बावले समाज ना संघटित आगे नमेन शक्ति बरबंत नम संघटन मुखातर नम शक्ति ಅದರಲ್ಲೂ ನಮ್ಮ ಸಮಾಜದ ನಮ್ಮ ಸಮಾಜಕ್ಕೆ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ರಾಷ್ಟ್ರೀಯ ಗುರುಗಳಾಗಿ ನಮ್ಮ ಕುಲಪೀಠದ ವಿಶ್ವಗುರು ಜಗದ್ಗುರುಗಳಾಗಿರತಕ್ಕಂತ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರರ ಪಾದಿಗೆ ನನ್ನ ನಮನ ಸಲ್ಲಿಸುತ್ತಾ ಇನ್ನೋರ್ವ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ಇದೇ ಜಿಲ್ಲೆಯವರು ನನ್ನ ಸ್ನೇಹಿತರು ವಡ್ಡರ ಭೂಮಿ ಸಮಾಜದ ಬಗ್ಗೆ ಸದಾ ಚಿಂತನೆ ಮಾಡತಕ್ಕಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತ ಆದರಣೀಯ ಶ್ರೀಮಾನ್ ಸಿಸಿ ಪಾಟೀಲ್ ರವರೇ ಇನ್ನೋರ್ವ समाज मुखंड माजी सचिव आगे श्रीमान शिवराज तंगड़गीवरे ते तम उद्देश्य मतना श्रीमान रवि माकड़ीवरे
ಶ್ರೀಮಾನ್ ದೂರ್ ಗಂಗಪ್ಪನವರೇ, ಹನುಮಂತಪ್ಪನವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಆನಂದಪ್ಪನವರೇ, ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರೇ, ತಾಲೂಕಾ ಪಂಚಾಯತಿ ಸದಸ್ಯರೇ, ಮುನ್ಸಿಪಾಲಿಟಿ ಸದಸ್ಯರೇ, ನೆನೆಸುವಂತ ಸಮಾಜ ಏನಾದ್ರೂ ಇದ್ರೆ ಅದು ಭೂಮಿ ವಡ್ರ ಸಮಾಜ ಅಂತ ನಾನು ಕೈ ಕೇಳ್ಕೊಂಡ್ಕೊಳ್ಳೆ. ಯಾಕಂದ್ರೆ ಇವತ್ತು ಆ ಕೆಲಸಕ್ಕೂ ನಾವು ಅಷ್ಟೇ ನಿಷ್ಠಾವಂತರದೀವಿ, ನಾವು ಎಷ್ಟು ಪ್ರಾಮಾಣಿಕರದೀವಿ ಅಂತಂದ್ರೆ ಎಲ್ಲರಿಗೆ ಬಗ್ಗಿ ತೆಗ್ಗಿನೂ ನಡೀತೀವಿ, ಯಾರಾದ್ರೂ ನಮ್ಮ ತಲೆ ಮೇಲೆ ಕಾಲಿಡಕ್ಕೆ ಬಂದ್ರೆ ಕಲ್ಲು ಹೊಡೆದಂಗೆ ಹೊಡೆಯಕ್ಕೂ ಸಿದ್ಧರಿದ್ದೀವಿ ಅನ್ನೋದೊಂದು ಸಂದೇಶ ಈ ರಾಜ್ಯದೊಳಗೆ ಕೊಡ್ಸೋಕ್ಕಾಗತ್ತೆ. ಇನ್ನೊಂದು ಎರಡು ಮೂರು ಕೆಲಸವನ್ನು ಮಾಡಿದ್ದೀವಿ. ಅದಕ್ಕೆ ಇವತ್ತು ನಾವು ಒಂದೇ ಒಂದು ಅರವಿಂದ್ ಲಿಂಬಾವಳಿ ಸಾಹೇಬ್ ಇರಬೇಕಾಗಿತ್ತು. ನಾನು ಅದನ್ನೇ ಅವ್ರಿಗೆ ಪಕ್ಕಕ್ಕೆ ಕುಂತದ್ದನ್ನೇ ಹೇಳ್ತಾ ಇದ್ದೆ. ನಿಮಗೇನು ಇಷ್ಟ ಐತೆ ಇಲ್ಲ ಗೊತ್ತಿಲ್ಲ ಫಾರೆಸ್ಟ್ ಅರಣ್ಯ ಇಲಾಖೆ, ನಿಮಗ ಇಷ್ಟ ಐತೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಾನು ನಮ್ಮ ಪಕ್ಷದ ಬೇರೆ ನಿಮ್ಮ ಪಕ್ಷ ಬೇರೆ, ಆದ್ರೆ ಆತ್ಮೀಯತೆ ಗೆಳೆತನ ನನ್ನ ಹಿರಿಯರು ಅನ್ನೋದು ನನಗೆ ಒಳ್ಳೇದೈತೆ. ಆದ್ರೆ ಒಂದು ಮಾತ್ರ ಸತ್ಯ, ಆ ಇಲಾಖೆ ಸಿಕ್ಕಾಯ್ತಂದ್ರ ನೀವೇನಾದ್ರೂ ಭೋವಿ ಸಮಾಜಕ್ಕೆ ಏನಾದರೂ ಸಹಾಯ ಮಾಡ್ಬೇಕಂತ ನಿಮ್ ತಲೆಯಾಗಿತ್ತು ಅಂದ್ರೆ ಆ ಇಲಾಖೆ ಮಂತ್ರಿಯಾಗಿ ನೀವು ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ಮಾತನ್ನ ನಾನು ಅವ್ರಿಗೆ ಹೇಳಿದೆ ನಾನು. ಯಾಕಂದ್ರೆ ಇಡೀ ರಾಜ್ಯದೊಳಗೆ ನೀವು ಯಾವ ಜಿಲ್ಲೆದಾಗ ಹೋಗ್ರಿ, ನಮಗೊಂದು ಸಮಸ್ಯೆ ಕಾಡ್ತಾ ಇದೆ. ಮೊತ್ತ ಮೊದಲಿಗೆ ಕಾರಣೀಭೂತರು ನಮಗ್ ಸಮಸ್ಯೆಗೆ ಬರ್ರೆ ಯಾರಪ್ಪ ಅಂದ್ರೆ ಅರಣ್ಯ ಇಲಾಖೆ ಅವರು ಫಸ್ಟ್ ಒಡೆ ಬರ್ತಾರ. ಅವ್ರು ನಾವು ಮಂತ್ರಿ ಇದ್ದು ಹಿಂದೆ ರಮಾನಾಥ್ ರೈ ಅವ್ರು ಮಂತ್ರಿ ಇದ್ದಂತೆ ಅದನ್ನು ಪ್ರಯತ್ನ ಮಾಡಿದೆ. ಕೆಲವೊಂದಿಷ್ಟು ಭಾಗದೊಳಗೆ ನಾವು ಲೀಸ್ ಕೊಡಿಸುವಂತ ಕೆಲಸವನ್ನು ಮಾಡಿದ್ವಿ. ಬಳ್ಳಾರಿ ಇರ್ಬೋದು, ನಮ್ಮ ಕೊಪ್ಪಳ ಇರ್ಬೋದು, ಕೆಲವೊಂದಿಷ್ಟು ಭಾಗದಾಗ ನಮ್ಮಲ್ಲಿ ಚೆನ್ನಾಗೈತಿ ಗಂಗಾವತಿ ಒಳಗೆ. ಇಲ್ಲಿ ನಾನು ಉಸ್ತುವಾರಿ ಮಂತ್ರಿಗಳು, ಅದಕ್ಕೆ ನಾನು ಅಣ್ಣ ಸಿ ಸಿ ಪಾಟೀಲ್ ಸಾಹೇಬ್ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ಮಾತಾಡೋರಿಗೆ ಸಭ್ಯರಿ ಅಂತಂತಂದು ನಾನು ಒಂದೇ ವಿನಂತಿಯನ್ನು ಮಾಡ್ತೀನಿ. ಗದಗ ಜಿಲ್ಲೆದಾಗಾದರೂ ಒಂದು ಸರಿಯಾದ ರೀತಿಯೊಳಗೆ ಏನಂದ್ರೆ ತಾಲೂಕಿನ ವಾರ್ಡ್ ಎಲ್ಲೆಲ್ಲ ನಾವು ಕಲ್ಲನ್ನು ಹೊಡಿತೀವಿ, ಎಲ್ಲೆಲ್ಲ ನಮ್ಮ ಮಂದಿ ಜನಾಂಗ ಕಲ್ಲು ಹೊಡೆಯಕತ್ತಾರ, ಯಾವ್ಯಾವ ಐಡೆಂಟಿಫೈ ಮಾಡಿದ್ರೆ ಅವನ್ನ ನಮಗೆ ಬಿಟ್ಟುಕೊಡುವಂಥ ಕೆಲಸವನ್ನ ಅಲ್ಲಿ ನಮ್ಮ ಮುಕ್ತರಾಗಿ ಬಹಳ ಆರಾಮಾಗಿ ಕೆಲವೊಂದಿಷ್ಟು ಮಂದಿ ಹೇಳಿದ್ರಿ ಏನಂತ ಕಲ್ಲು ಬುಡ್ಗರ ಸಂಘ ಮಾಡ್ರಿ, ಯುವಕರ ಸಂಘ, ಎಲ್ಲ ಸಂಘಗಳು ಆಗ್ಯಾವ, ಸಂಘ ಆದ್ಮೇಲೆ ಅವ್ರು ಜಗಳ ಆಗ್ತಾವ ನಮ್ಮಲ್ಲಿ. ಅದಕ್ಕೆ ನಾವೇನು ಹೇಳ್ತಿದ್ವಿ, ನಮ್ಮ ಮಠದಿಂದ ನಾನು ಸ್ವಾಮೀಜಿಯವರಿಗೆ ಹೇಳಿ ಕಳಿಸಿದ್ದೆ, ಮಠದಿಂದ ಒಂದು ಕಾರ್ಯಕ್ರಮ ಬೇಕಾದ್ರೆ ಆ ರಿಜಿಸ್ಟ್ರೇಷನ್ ತೊಗೊಂಡು ಹಾಕ್ಬಿಡ್ರಿ. ಅಂದ್ರೆ ಅದು ಯಾರು ಬರೋಂಗಿಲ್ಲ, ಮಠ ಅಂತಂದ್ರೆ ಎಲ್ಲ ರೀತಿ ಸಮಾಜ ಇರ್ತದೆ, ಇಡೀ ಸಮಾಜಕ್ಕೆ ಸಂಬಂಧ ಪಡ್ತೈತೆ. ಇಲ್ಲ ಇಲ್ಲ, ಸಮಾಜದ ಇದು ಸಂಘ ಇದೆ, ಸ್ವಾಮೀಜಿ ಸ್ವಾಮಿಗಳದ್ದು ಮಠದ್ದು ಸಂಘ ಇದೆ. ಆ ಸಂಘದೊಳಗೆ ನೀವೆಲ್ಲ ಕಡೆ ಹಾಕಿದ್ರೆ ಇಲ್ಲ ನೀವನ್ನು ರಿಜಿಸ್ಟ್ರೇಷನ್ ಮಾಡಿ ಹಾಕಿದ್ರಂದ್ರೆ ನನಗೆ ಒಂದೇನಂದ್ರೆ ಕಾನೂನೊಳಗೆ ಈ ಇನ್ಸ್ಟಿಟ್ಯೂಷನ್ ಏನೋ ಮಾಡಿದ್ವಿ, ಬೇರೆ ಬೇರೆ ಏನನ್ನು ನಮ್ಗೆ ಯಾರು ಹಿಡಿತಿದ್ದಿಲ್ಲ, ಯಾರು ಕೇಳ್ತಿದ್ದಿಲ್ಲ, ಯಾರು ಹೇಳೋದ್ರೆ ಕೇಳೋದು ಹೋಗಿ ಕಲ್ಲು ಹೊಡೆದು ಕೈ ತೊಗೊಂಡು ಹೋಗ್ಬಿಡ್ತಿದ್ವಿ. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ, ಬಹಳ ಸೂಕ್ಷ್ಮ ಆಗಿದೆ. ಆದ್ರೆ ಅದಕ್ಕೆ ಸಿ ಸಿ ಪಾಟೀಲ್ ಸಾಹೇಬ್ ಏನ್ ಹೇಳೋದಂದ್ರೆ ನಾವು ಏನು ಅಪ್ಲಿಕೇಶನ್ ಕೊಡ್ತೀವಿ ಡಿ ಸಿ ಅವ್ರಿಗೆ ಹೇಳಿ ತತ್ಕ್ಷಣ ನಮಗೆ ಅದನ್ನು ಮಾಡುವಂತ ನಮ್ಮ ಸಮಾಜಕ್ಕೆ ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಬಂಧುಗಳೇ. ಅದ್ರ ಜೊತೆಗೆ ನಾನು ಗುರುಗಳಿಗೆ ಇದೇ ತಾನೇ ಅದನ್ನೇ ಮಾತಾಡಿದೆ. ಇದು ಬೇರೆ ಗದಗ ಜಿಲ್ಲಾದ ಸಮಸ್ಯೆ ಅಲ್ಲ, ಇಡೀ ರಾಜ್ಯದೊಳಗ ಸಮಸ್ಯೆ ಇದೆ. ಇಡೀ ರಾಜ್ಯದೊಳಗ ಎಲ್ಲೆಲ್ಲ ನಮ್ಮ ಸಮಾಜದ ಬಂಧುಗಳು ಕಲ್ಲನ್ನು ಹೊಡಿತೀವಿ ಅದರ ಮಾಹಿತಿಯನ್ನ ಮಠಕ್ಕೆ ಕಳಿಸ್ಕೊಡುವಂತ ಕೆಲಸ, ಇಲ್ಲಾಂದ್ರೆ ಆ ಸಂಘಟನೆ ನಮ್ಮಲ್ಲಿ ಸಂಘಟನೆ ಆಗಿದ್ದಂಥವ್ರು ಎಲ್ಲರೂ ಸೇರಿ ಒಂದು ಪಟ್ಟಿ ಮಾಡುವಂತ ಕೆಲಸವನ್ನು ಮಾಡಿ ರಾಜ್ಯದೊಳಗ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಅರವಿಂದ್ ಲಿಂಬಾವಳಿಗೆ ಸಿ ಸಿ ಪಾಟೀಲ್ ಸಾಹೇಬ್ ಎಲ್ಲರನ್ನು ಕರೆಸಿ ಆ ಇಲಾಖೆ ಸಂಬಂಧಪಟ್ಟಂತನ ಆ ಕಾರ್ಯಕ್ರಮದೊಳಗೆ ಕರೆಸಿ ನಾವು ಅಲ್ಲೇ ತತ್ಕ್ಷಣ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೊಡಿಸುವಂತ ಕೆಲಸವನ್ನ ಈ ಸದ್ಯ ನಾವು ನಮ್ಮ ಸಮಾಜದ ಗುರುಗಳು ಅದನ್ನ ನೇತೃತ್ವವನ್ನು ತೆಗೆದುಕೊಂಡು ಮಾಡಿದ್ರೆ ಅದು ಸಾಧ್ಯತೆ ಇದೆ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನಮ್ಮದೊಂದು ಬೇಡಿಕೆ ಅಂತ ನಮ್ಮ ಸಮಾಜದ ರಾಜ್ಯದೊಳಗೆ ಒಂದೇ ಬೇಡಿಕೆ ಏನು, ಸಿದ್ದರಾಮೇಶ್ವರ ಜಯಂತಿ ಆಗ್ಬೇಕು, ಸರ್ಕಾರದಿಂದ ಆಗ್ಬೇಕಂತಿತ್ತು, ಅದನ್ನು ಮಾಡಿಸಿದ್ವಿ. ನಿಗಮ ಮಂಡಳಿ ಮಾಡ್ಬೇಕಂತಿತ್ತು, ನಿಗಮ ಮಂಡಳಿ ಮಾಡಿಸಿದ್ವಿ. ಅದ್ರ ಜೊತೆಗೆ ನಾನು ಸಿ ಸಿ ಪಾಟೀಲ್ ಸಾಹೇಬ್ ಇನ್ನೊಂದು ನನ್ನೊಂದು ವಿನಂತಿ ಮಾಡ್ತೀನಿ, ನಮಗೆ ಬೇರೆ 50 ಕೋಟಿ ಕೊಟ್ಟರಿ ಭವ್ಯ ಅಭಿವೃದ್ಧಿ ಸಂಘ ಇದಕ್ಕೆ ಬಜೆಟ್ ಒಳಗೆ ನೀವು 50 ಕೋಟಿ ನಮಗೆ ಯಾರಿಗೂ ಏನಾಗಲ್ಲ. ನಾವು ಹಿಂದೆ ನಮ್ಮ ಸರ್ಕಾರ ಇದ್ದದ್ನಾಗ ಅವಾಗ ಕನಿಷ್ಠ ಏನಿಲ್ಲ ಅಂದ್ರೂ 500-600 ಕೋಟಿ ರೂಪಾಯಿ ಇಟ್ಟಿದ್ವಿ. ಈ ಸದ್ಯ ದಯಮಾಡಿ ತಾವು ವಿನಂತಿಯನ್ನು ಮಾಡ್ತೀನಿ, ಮತ್ತು ಅರವಿಂದ ಲಿಂಬಾವಳಿ ಸಾಹೇಬರು ನೀವು ಮತ್ತು ಒಲ್ಲಾಪುರ ಸಾಹೇಬರು ಸ್ವಲ್ಪ ಯಡಿಯೂರಪ್ಪರು ನಿಮ್ಮ ಮೇಲೆ ಸಿ ಜೀವದರ ಒಲ್ಲಾಪುರ, ಯಾಕಂದ್ರೆ ಎಮ್ ಎಲ್ ಸಿ ಮಾಡ್ರಿ ನೀವು ಸ್ವಲ್ಪ ಹೋಗಿ. ನಮಗೇನಿಲ್ಲ, ನಮಗೊಂದು 1000 ಕೋಟಿ ಅಂತ ಕೇಳ್ತೀವಿ, ಕಡೆಗೆ ಒಂದು 600 ಕೋಟಿ 500-600 ಕೋಟಿ ಆದ್ರೂ ನಿಗಮಕ್ಕೆ ಕೊಡಿಸುವಂತ ಕೆಲಸವನ್ನು ಸಿ ಸಿ ಪಾಟೀಲ್ ಸಾಹೇಬರು ಸುನೀಲ್ ಒಲ್ಲಾಪುರ್ ಮಾಡ್ಬೇಕು. ನಮ್ಮೆಲ್ಲರ ಬೇಡಿಕೆ ಇಲ್ಲೆಲ್ಲ ನಮ್ಮ ಸಮಾಜ ಬಂಧುಗಳು
ನಮ್ಮೆಲ್ಲ ಬೇಡಿಕೆ ಇದೆ, ಅದಕ್ಕೆ ಆ ಕೆಲಸವನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇವತ್ತ ನನ್ನನ್ನು ಕರೆಸಿ ಬಹಳಷ್ಟು ಭಾಷಣ ಮಾಡಬೇಕಂತ. ಯಾಕಂದ್ರೆ ಉಸ್ತುವಾರಿ ಮಿನಿಸ್ಟರ್ ಸಾಹೇಬ್ ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ನಾನು ಮತ್ತೊಮ್ಮೆ ಸಮಾಜದ ಬಂಧುಗಳು ಒಂದಾಗಿ ಒಗ್ಗಟ್ಟಾಗಿ ಒಂದು ನನ್ನ ನಿಮ್ಮ ತಲೆಗೆ ಇರಲಿ, ನಾವು ಒಂದು ಅನ್ನೋದು ಬರಲಿ, ಅದ್ರ ಜೊತೆಗೆ ಇನ್ನೂ ಒಂದು ನೀವು ಕಚ್ಚಾಡೋದನ್ನು ಬಿಟ್ಟು ಯಾರು ಸಮಾಜಕ್ಕೆ ಕೆಲಸ ಮಾಡ್ತಿದ್ದಾರೋ ಅವರಿಗೆ ಸಹಕಾರ ಮಾಡುವಂಥ ಕೆಲಸವನ್ನು ಮಾಡಿರಿ. ಸಹಕಾರ ಮಾಡಲಿಲ್ಲ ಅಂದ್ರೆ ನೀವು ಒಂದು ಹೆಜ್ಜೆ ಹಿಂದಕ್ಕೆ ಸರ್ತಾ ಇದ್ದ ನಿಮ್ಮ ಮನೆ ನೀವು ಕುಂತು ಬಿಡಿ. ಆದರೆ ಅವನ್ನ ತಣ್ಣಗೆ ಮಾಡೋಂಥದ್ದು, ಅವನಿಗೆ ಏನು ಕೆಲಸ ಮಾಡಲು ಉತ್ಸಾಹ ಕಮ್ಮಿ ಮಾಡುವಂಥ ಕೆಲಸವನ್ನು ದಯಮಾಡಿ ಮಾಡಕ್ಕೆ ಹೋಗ್ರಿ. ಯಾಕಂದ್ರೆ ನಮ್ಮ ಸಮಾಜದ ಯುವಕರು ಇವತ್ತು ಭಾಳಷ್ಟು ಸಂಘಟನೆ ಮಾಡಬೇಕಂತ ಹುಚ್ಚಿನೊಳಗೆ ಕೆಲಸ ಮಾಡೋರು ಭಾಳಷ್ಟು ಬಂದಿದ್ದಾರೆ, ನನಗೆ ಗೊತ್ತಿದೆ. ಈಗಾಗಲೇ ನಾವು ಅದೇ ಇರೋದ್ರಿಂದನೇ ಬೇರೆ ಬೇರೆ ಪಕ್ಷದೊಳಗಿರ್ಬೋದು, ಬೇರೆ ಬೇರೆ ರಾಜಕೀಯ ಪಕ್ಷದೊಳಗೆ ಜಿಲ್ಲಾ ಪಂಚಾಯತಿ ಹಿಡ್ಕೊಂಡು ತಾಲೂಕು ಪಂಚಾಯತಿ ಶಾಸಕರು ಭಾಳಷ್ಟು ಮಂದಿ ಆಗಿದ್ದೀವಿ. ಯಾಕಂದರೆ ಬೇರೆ ಸಮಾಜ ಜೊತೆಗೆ ಅನ್ಯೋನ್ಯವಾಗಿ ಇರ್ತೀವಿ, ಬೇರೆ ಸಮಾಜದವ್ರು ಪ್ರೀತಿ ವಿಶ್ವಾಸದಲ್ಲಿ ಇರ್ತಾರ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಮ್ಮನ್ನು ಆಯ್ಕೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಕಳಿಸ್ತಾ ಇದ್ದಾರೆ, ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಅದ್ರ ಜೊತೆಗೆ ಸಂಘಟನೆನೂ ಆಗಲಿ, ಸಂಘಟನೆ ಜೊತೆಗೆ ಸಮಾಜ ಕಟ್ಟುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ. ಯಾಕಂದರೆ ಗುರುಗಳು ಈಗ ನಾವೀಗ ಅಭಿವೃದ್ಧಿ ನಿಗಮ ಆಯ್ತು, ನಮ್ಮದು ಹೋರಾಟ ನಮ್ಮ ಎರಡು ಕೆಲಸ ಮುಗಿದವು, ಈಗ ಮೂರನೇ ಹೋರಾಟ ನೀವು ಹಂಚ್ಕೊಳ್ಬೇಕು. ಏನಂದರೆ ಅದು ಇಡೀ ಜಿಲ್ಲೆಯ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರದೊಳಗೂ ಎಲ್ಲ ಮಾಹಿತಿಯನ್ನು ತರ್ಸೋದು ಎಲ್ಲೇ ನಮ್ಮ ಸಮಾಜದ ಕಾರ್ಯಕ್ರಮ ಆಯ್ತು ನಮ್ಮಲ್ಲಿ ಇದ್ರೊಳಗೆ ಮಾಡೋದು ಯಾವುದು ಒಂದು ಮಠದೊಳಗಾರ ಮಾಡಿರಿ, ಇಲ್ಲಾಂದರೆ ಬೆಂಗಳೂರೊಳಗೆ ನಮ್ಮ ಏನು ಸಮಾಜದ ಭವನ ಇದೆ ಆ ಸಮಾಜ ಭವನದಾಗ ಅದನ್ನು ಮಾಡಿ ಈ ಎಲ್ಲರನ್ನು ಮುಖ್ಯಮಂತ್ರಿಗಳನ್ನು ಕರೆದು ಅದು ತಕ್ಷಣ ಇಂದು ನಮ್ಮ ಸರ್ಕಾರದಾಗ ಮಾಡಿದ್ದೀವಿ. ಯಾವುದು ಗಣಿ ಮಂತ್ರಿಗಳಾಗಿದ್ದರೆ ಸಿ ಸಿ ಪಾಟೀಲ್ ಸಾಹೇಬ್ರ ಗಮನಕ್ಕಿದೆ. ಎಲ್ಲಿಯಾದರೂ ರಿಸರ್ವೇಷನ್ನು ಇವತ್ತೇನು ಕ್ರಷರ್ ಗಿಷರ್ ರಿಸರ್ವೇಷನ್ ಮಾಡಿದಂಥವ್ರು ಅದಾದಮೇಲೆ ಅದರೊಳಗೆ ನಮ್ಮ ಸಮಾಜಕ್ಕೆ ಯಾರಾದರೂ ಅಪ್ಲಿಕೇಶನ್ ಆಗಿ ಅವ್ರಿಗೂ ಕೊಡ್ಬೇಕಂತಂದು ಒಂದು ಕಾನೂನನ್ನು ಮಾಡಿದ್ದೀವಿ. ಹಿಂದೆ ಈ ಸಂದ ಏನು ನಮಗೆ ಭಾಳ ಭಾಳ ಸಮಸ್ಯೆ ಇರೋದು ಅದು ಈಗಾಗಲೇ ನಮ್ಮವರೆಲ್ಲರೂ ಕೈಗಾರಿಕೆ ಬೇರೆ ಬೇರೆ ಉದ್ಯೋಗಕ್ಕೆ ಕೊಟ್ಬಿಟ್ಟಿದ್ದಾರೆ. ಈಗ ಒಟ್ಟರು ಕೆಲಸ ಮಾಡೋರು ಭಾಳ ಕಮ್ಮಿ ಆಗ್ಯಾರ ನಮ್ಮವ್ರನ್ನು, ಕೆಲವೊಂದಿಷ್ಟು ಬಂದಿದ್ದಾರೆ ಅವ್ರಿಗಾದರೂ ಕೆಲಸವನ್ನು ಪ್ರಾಮಾಣಿಕವಾಗಲಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಾವು ಹೇಳಿದ್ವಿ. ಈ ಸಮಾವೇಶದಿಂದ ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ಬರುವಂಥ ಕೆಲಸವನ್ನು ಮಾಡಿದಂಥ ಎಲ್ಲ ನನ್ನ ಬಂಧುಗಳಿಗೆ, ಅದ್ರ ಜೊತೆಗೆ ಇನ್ನೂ ಒಂದು ನಾನು ಮಾಡ್ತೆ ಸಮಾಜ ಕಲ್ಯಾಣ ಇಲಾಖೆಯೊಳಗೆ ಗದಗ ಜಿಲ್ಲೆದೊಳಗೆ ಭಾಳಷ್ಟು ದುಡ್ಡಿದೆ. ನನಗನ್ಸಿದ ಮಟ್ಟಿಗೆ ಈ ಸತಿ 30-35 ಸಾವಿರ ಕೋಟಿ ಇರ್ಬೋದು. ಹಿಂದೆ ಅದನ್ನು ಕಾನೂನು ಮಾಡಿದ್ವಿ ನಮ್ಮ ಸರ್ಕಾರದೊಳಗೆ ಎಸ್ ಸಿ ಎಸ್ ಟಿಗೆ ವಿಶೇಷವಾಗಿ 24% ಏನು ಬಜೆಟ್ ಇರ್ತೈತೆ ಆ ಬಜೆಟ್ಗೆ ದೊಳಗೆ ಅದಕ್ಕೆ 24%ನ್ನು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮೀಸಲಿಡುವಂಥ ಕೆಲಸವನ್ನು ಮಾಡಿದಂಥ ಕೀರ್ತಿ ಇದೆ. ಅದಕ್ಕೆ ಸಾಕಷ್ಟು ದುಡ್ಡಿದೆ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಸಿ ಸಿ ಪಾಟೀಲ್ ಸರ್ವೇ, ನಿಮ್ಮ ಗದಗ ಜಿಲ್ಲೆದೊಳಗೆ ನಮ್ಮ ಎಲ್ಲೆಲ್ಲೇ ಸಮುದಾಯ ಬಂಧುಗಳು ನಿಂತಿದ್ದಾವೆ, ಎಲ್ಲೆಲ್ಲ ಸಮುದಾಯ ಬಂಧುಗಳನ್ನು ಕಾರ್ಯರೂಪ ಮಾಡಲು ಅರ್ಧಂಬರ್ಧ ಮಾಡಿ ನಿಂದಿಸಿದ್ದೀವಿ. ಅದ್ರ ಜೊತೆಗೆ ಜಿಲ್ಲಾ ಕೇಂದ್ರದೊಳಗೆ ನೀವು ಜಿಲ್ಲಾ ಮಂತ್ರಿ ಇರ್ತೀರಿ, ನಿಮ್ಗೆ ನೆನೆಸ್ತೀವಿ ನಾವು. ಒಟ್ಟರೆ ಒಂದು ತಲೆಗಿರಲಿ ಪಾಟೀಲ್ ಸಾಹೇಬ್ರಿ, ನಿಮ್ಮನ್ನು ನೀವು ಕೆಲಸ ನಾವು ಮಾಡಿಲ್ಲ ಅಂದ್ರೆ ನಿಮ್ಮನ್ನು ತಲೆ ಮಗದು ನಾನು ಹೇಳ್ತೀವಿ ನಾವು. ತಲೆ ಮ್ಯಾಗ ಪೂರ ಇಲ್ಲೊತ್ತಂದ್ರೆ ನಾನು ಹೇಳ್ತೀವಿ, ನಾವು ಪಕ್ಷೇಶ್ವರ ಅವಾಗ ಬೇರೆ ನಾವು ಸಿ ಸಿ ಪಾಟೀಲ್ ಸಾಹೇಬ್ರು ಅನ್ನೋರು, ನಾವು ಪಕ್ಷ ಆಮೇಲೆ ನೋಡ್ಕೊತೀವಿ. ಅದು ನಿಮ್ಮನ್ನು ಮಾತ್ರ ನೆನೆಸ್ತೀವಿ. ದಯಮಾಡಿ ಜಿಲ್ಲಾ ಮಂತ್ರಿಗಳಿದ್ರಿ, ಗದಗ ಜಿಲ್ಲಾದೊಳಗೆ ಒಂದು 4-5 ಕೋಟಿ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಿಗೆ ಹೇಳಿ, ನೀವು ಮಂತ್ರಿಗಳಿದ್ರು ಇದ್ರೆ ಒಂದು 3 ಕೋಟಿ ರೂಪಾಯಿ ಈಗಾಗಲೇ 3 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ ಗುರುಗಳು ಪ್ರಯತ್ನವನ್ನು ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ತೊಗೊಂಬಂದಿದ್ದಾರೆ, ಚಿತ್ರದುರ್ಗ ಜಿಲ್ಲೆ ಇರ್ಬೋದು ಬೇರೆ ಬೇರೆ ಒಳಗೆ. ಗದಗ ಜಿಲ್ಲೆಗೆ ಒಂದು ಕನಿಷ್ಠ ಒಂದು 3-4 ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ಇಲಾಖೆಯಿಂದ ದುಡ್ಡು ಕೊಡಿಸುವಂಥ ಕೆಲಸವನ್ನು ಮಾಡಿದರೆ ನಾವು ನಿಶ್ಚಿತವಾಗಿ ಹೇಳ್ತೀವಿ, ನಿಮ್ಮನ್ನ ಸಿ ಸಿ ಪಾಟೀಲ್ ಸಾಹೇಬ್ರ ನಾವೆಲ್ಲರೂ ಸೇರಿ ದೊಡ್ಡ ಮೆರವಣಿಗೆ ಮಾಡ್ತಾ ಅಲ್ಲಿ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸುವಂಥ ಕೆಲಸವನ್ನು ಮಾಡೋಣ. ಯಾಕಂದರೆ ನಾವು ಸಿ ಸಿ ಪಾಟೀಲ್ ಸಾಹೇಬ್ರು ಗೊತ್ತು, ಸಮಾಜದ ನಾವು ಹೆಂಗಿದ್ದೀವಿ ಅನ್ನೋದನ್ನು ಗೊತ್ತು. ಅದಕ್ಕೆ ಆ ಕೆಲಸವನ್ನು ಮಾಡ್ತಾರಂತ ವಿಶ್ವಾಸದಿಂದ ಇದ್ದೀವಿ, ಆ ಕೆಲಸವನ್ನು ಮಾಡಬೇಕು. ಮತ್ತು ಇವತ್ತು ಬಂದು ತಾಳ್ಮೆಯಿಂದ ಸಮಾಧಾನದಿಂದ ನಮ್ಮೆಲ್ಲ ಬೇಡಿಕೆಗಳನ್ನು ನೀವು ಕೇಳಿದ್ದೀರಿ ಸಿ ಸಿ ಪಾಟೀಲ್ ಸಾಹೇಬ್ರೆ. ವಿಶೇಷವಾಗಿ ನಿಮಗೂ ಒಂದ್ಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೋವಿ, ಜೈ ಸಿದ್ದರಾಮೇಶ್ವರ. ಧನ್ಯವಾದ. ಸಿದ್ದರಾಮೇಶ್ವರರ 849ನೇ ಜಯಂತ್ಯುತ್ಸವ ಗದಗ ಜಿಲ್ಲಾ ಮಟ್ಟದ ಭೋವಿ ಹಾಗೂ ವಡ್ಡರ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸಮಾಜದ ಗುರುಗಳು ಆದರಣೀಯರಾದಂಥ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ದೇವರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ನಮ್ಮೆಲ್ಲರನ್ನು
ಉದ್ದೇಶಿಸಿ ಈಗ ತಾನೇ ಬೇರೆ ಕರ್ತವ್ಯದ ನಿಮಿತ್ತ ತೆರಳಿದಂಥ ಕರ್ನಾಟಕ ಗಣ ಸರ್ಕಾರದ ಅರಣ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಮಾನ್ಯ ಅರವಿಂದ ಲಿಂಬಾವಳಿ ಅವರೇ, ಸಮಾರಂಭದಲ್ಲಿ ಪಾಲ್ಗೊಂಡಂಥ ಕ್ಷೇತ್ರದ ಶಾಸಕರು ಆತ್ಮೀಯರೂ ಆದಂಥ ಶ್ರೀ ರಮಣ ಲಮಾಣಿ ಅವರೇ, ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾದಂಥ ಸುನೀಲ್ ವಲ್ಲಾಪುರ ಅವರೇ, ಮಾಜಿ ಸಚಿವರು ಆತ್ಮೀಯ ಸ್ನೇಹಿತರು ಆದಂಥ ಶಿವರಾಜ್ ತಂಗಡಿಗೆ ಅವರೇ, ಹೇಬನಾಳ್ ಗಿರೀಶ್ರ ಅವರೇ, ರವಿ ಮಾಕಡೆ ಅವರೇ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ನಾಡಗೌಡ್ರ ಅವರೇ, ಆನಂದರಪ್ಪರ ಅವರೇ, ಆತ್ಮೀಯ ಸ್ನೇಹಿತರಾದಂಥ ಕರ್ಬಸಪ್ಪ ಹಂಚನಾಳ್ ಅವರೇ, ಈ ಪುರಸಭೆಯ ಅಧ್ಯಕ್ಷನೆಯಾದಂಥ ಸಹೋದರಿ ಕವಿತಾ ಉಳ್ಳಾಗಡ್ಡಿ ಅವರೇ, ಶಿವಪ್ಪ ಚಿಕ್ಕಣ್ಣವರವರೇ, ತಿಪ್ಪೇಸ್ವಾಮಿ ವೆಂಕಟೇಶ್ ಅವರೇ, ರವಿ ಗಂಜಿಕೋರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಇನ್ನುಳಿದಂಥ ಎಲ್ಲ ಆಮಂತ್ರಿತ ಗಣ್ಯರೇ, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇರಿದಂಥ ಸಮಾಜದ ಯಾವತ್ತು ಹುಡುಗಿರೇರೆ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಹಲವಾರು ಜನರು ಅರವಿಂದ ಲಿಂಬಾವಳಿ ಅವರು ಹಿಡ್ಕೊಂಡು ನಮ್ಮ ಶಿವರಾಜ್ ತಂಗಡಿಕೆಯವರವರಿಗೆ ಸಮಾಜದ ಬಗ್ಗೆ, ಸಮಾಜದ ಒಳತಿಗಾಗಿ, ಸಮಾಜಕ್ಕೆ ಆಗಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ನಾನೇನು ಜಾಸ್ತಿ ಮಾತನಾಡುವಂಥ ವಿಷಯ ಉಳಿದಿಲ್ಲ. ಒಂದು ಮಾತನ್ನು ಭಾಳ ಅಭಿಮಾನದಿಂದ ಹೇಳಕ್ಕೆ ಬಯಸ್ತೇನೆ. ಈ ಭೋವಿ ಒಡ್ಡರ ಸಮಾಜ, ಬಹುತೇಕ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳ ಜೊತೆಗೆ ಭಾತೃತ್ವ ಭಾವನೆಯಿಂದ ಬೆಳೆದು ಹೋಗ್ತಿರ್ತಕ್ಕಂಥ ಸಮಾಜ ಅಂದರೆ ಭೋವಿ ಒಡ್ಡರ ಸಮಾಜ ಅಂತ ಅಭಿಮಾನದಿಂದ ಹೇಳ್ಬೋದು. ಬಹುತೇಕ ನಿಮ್ಮ ಕುಲಕಸಬು ಇರಲಿಕ್ಕಂದ್ರೆ ಆ ಕುಲಕಸಬನ್ನು ನೀವು ಮಾಡದೇ ಇದ್ದಿದ್ರೆ ನಾವ್ಯಾರು ಒಂದು ಸುಂದರವಾದಂಥ ಮನೆಯನ್ನು ಕಟ್ಕೊಂಡು ಇರೋಕೆ ಸಾಧ್ಯ ಆಗಿದ್ದಿಲ್ಲ. ನಾನು ಕೂಡ ನರ್ಗುಂದದಲ್ಲಿ ಒಂದು ಹೊಸ ಮನೆಯನ್ನು ಕಟ್ಟಿಸಿದೆ, ಊರ ಹೊರಗೆ ಗಾಳಿ ಬೆಳಕು ಚೆನ್ನಾಗಿರಲಿ ಅಂತ. ಆವಾಗ ನಮ್ಮ ಪರಮ ಪೂಜ್ಯ ವೀರಪ್ಪರು ಪಟ್ಟದ್ದೇವರಂತಕ್ಕೆ ನಾನು ಹೋದೆ ಮನೆ ಪೂಜೆ ಎಂದು ಮಾಡಲಿ ಅಂತೇಳಿ ಕೇಳಕ್ಕೆ. ಮನೆ ಪೂಜೆ ಮಾಡೋಕ್ಕೆ ಡೇಟ್ ಕೊಟ್ಟರು, ನೀನು ಮೊದಲ ರಾಜಕಾರಣಿಗಳನ್ನು ದೊಡ್ಡವ್ರನ್ನ ಕರೆದು ಊಟಕ್ಕೆ ಹಾಕಬೇಡ, ನನ್ನ ಮನೆ ಕಟ್ಟಕ್ಕೆ ಯಾರ್ಯಾರು ನೆರವು ಆಗ್ಯಾರಲ್ಲ, ಮುನ್ಸಿಪಾಲ್ಟಿಯವ್ರನ್ನ ಹಿಡ್ಕೊಂಡು, ಬಾಂಡ್ರನ್ನ ಹಿಡ್ಕೊಂಡು, ಕಟ್ಟವ್ರನ್ನ ಹಿಡ್ಕೊಂಡು, ಗೌಂಡಿನ ಹಿಡ್ಕೊಂಡು ಯಾರನ್ನ ಅದಾರಲ್ಲ ಅವ್ರನ್ನ ಕರೆದು ಮೊದಲೇ ಊಟಕ್ಕೆ ಹಾಕು ಅಂತ ಹೇಳಿದ್ರು. ಪ್ರಪ್ರಥಮವಾಗಿ ನಾನು ಕರೆದು ನಮ್ಮ ಹೊಸ ಮನೆಯಾಗ ಯಾರಿಗಾದರೂ ಊಟ ಮಾಡಿಸಿದ್ರೆ ಅದು ಒಡ್ರಿಗೆ ನಮ್ಮ ಒಡ್ರ ಸಮಾಜದ ಹೋಗಿಲ್ಲ ಅಲ್ಲ. ಆ ರೀತಿಯಾಗಿ ನಮ್ಮ ಮನೆಯನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಯಾಕಪ್ಪ ನಮ್ಮ ನರ್ಗುಂದವರು ಇಲ್ಲ ಅದಾರ, ನೀ ಮಾಡಿಸಿಲ್ಲ ನಾ ಮಾಡಿಸೇನದ. ಫಸ್ಟ್ ಟೈಮ್ ನೋಡೋದ ನಮ್ಮ ಪ್ರಕಾಶ್ ಅದ ನೋಡೋದು. ಆ ಕಾರಣಕ್ಕಾಗಿ ನಮ್ಮ ಅರವಿಂದ ಲಿಂಬಾವಳಿ ಇರ್ಬೋದು, ಶಿವರಾಜ್ ತಂಗಡಿಕೆ ಇರ್ಬೋದು ಹೇಳಿದರು, ಭಾಳ ಶ್ರಮಜೀವಿಗಳು ಕಷ್ಟಪಟ್ಟು ದುಡಿತೀರಿ. ನರ್ಗುಂದಾಗಿ ಬುಧವಾರ ಪಗಾರ ಅಂತಂದ್ರೆ ಗುರುವಾರ ಶುಕ್ರವಾರ ರಜಾ ಮಾಡ್ತೀನಿ. ನರ್ಗುಂದ ಶಾಂತಿ ಬುಧವಾರ ಬುದ್ಧಿ, ಮಂಗಳವಾರ ದಿವಸ ಇವ್ರು ಪಗಾರ ತಗೊಂಡಾರ, ಸೋಮವಾರದಿಂದ ಮಂಗಳವಾರ ಮಟ್ಟ ಮಾಡಿದ್ದೆ. ಬುಧವಾರ ಗುರುವಾರ ಮಂಗಳವಾರ ಪಗಾರ ಅಂತಂದ್ರೆ ಬುಧವಾರ ಗುರುವಾರ ಹಜರಿನ ಇಲ್ಲ ಕೆಲಸ ಬಂದ. ದಯವಿಟ್ಟು ಅದನ್ನು ಕಡಿಮೆ ಮಾಡ್ರಿ ಅನ್ನುವಂತೆ ಕಳಕಳಿ ಮನವಿಯನ್ನು ಮಾಡ್ತೇನೆ. ಬಹುತೇಕ ನರ್ಗುಂದದಲ್ಲಿ ನರ್ಗುಂದ ಸ್ವಾಮಿಗಳಿಗೊಬ್ಬನ ಆಹ್ವಾನ ಕೊಡ್ತೇನೆ. ಅತ್ಯಂತ ಸುಂದರವಾದಂಥ ಬಡಾವಣೆಯನ್ನು ನಿರ್ಮಿಸಿ, ಸುಸಜ್ಜಿತವಾದಂಥ ಕಾಂಕ್ರೀಟ್ ರಸ್ತೆ, ಸುಸಜ್ಜಿತವಾದಂಥ ಗಟರನ್ನು ನಾನು ಎಲ್ಲಾದರೂ ಮಾಡಿದ್ದೆ, ನರ್ಗುಂದ ವಂಡರ್ ಮನೆಗೆ ಪ್ರಥಮ ಬಾರಿಗೆ ಮಾಡೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಭೋವಿ ಸಮಾಜದ ಯುವಕರು ಒಬ್ಬನ್ನ ಕರ್ಕೊಂಡು ಹೋಗಿ ನಾನು ಮುನ್ಸಿಪಾಲ್ಟಿ ಮೆಂಬರ್ ಮಾಡಿ ಕೋರ್ಟ್ನಿಂದ ಚಾಲೆಂಜ್ ಮಾಡಿ ಅವನಿಗೆ ಸರ್ಟಿಫಿಕೇಟ್ ಕೊಡಿಸಿ ಅವನ್ನ ಮೆಂಬರ್ ಮಾಡಿ ಅವನನ್ನು ಎ ಪಿ ಎಂ ಸಿ ಉದ್ದಾ ಉಪಾಧ್ಯಕ್ಷನಾಗಿ ನಾನು ಮಾಡಿದ್ದೇನೆ. ಬಂದು ಸಮಾಜದ ಜೊತೆಗೆ ಭಾಳ ಅನ್ಯೋನ್ಯತೆಯಿಂದ ಬದುಕ್ತಾ ಇದ್ದೀನಿ. ಈಗ ಭಾಳ ಜನ ಹೇಳಿದರು, ಆದರೆ ಸಚಿವನಾಗಿ ಏನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನನಗೆ ಗಣಿ ಮತ್ತು ಭೂಗರ್ಭ ವಿಜ್ಞಾನ ಇಲಾಖೆಯನ್ನು ಕೊಟ್ಟರು. ಏ ಇಲ್ಲಿ ಕೇಳಲೆ, ಏ ನೀ ಮಾತಾಡಿ, ಇಲ್ಲಿ ಕೇಳಿ ನಾ ಮಾತಾಡು, ಇವ ವಲ್ಲಾಪುರ ಕೇಳಿ ನಾ ಮಾತಾಡು. ಏನು ಮಾನ್ಯ ಮುಖ್ಯಮಂತ್ರಿಗಳು ಗಣಿ ಮತ್ತು ಭೂಗರ್ಭ ಇಲಾಖೆಯನ್ನು ನನಗೆ ಕೊಟ್ಟರು. ಮುಂದೆ ನಾನು ಕೋಲಾರ ಜಿಲ್ಲೆಯ
ರಿವ್ಯೂ ಮಾಡ್ಲಿಕ್ಕೆ ಹೋಗಿದ್ವಿ. ಕೋಲಾರ ಜಿಲ್ಲೆಯೊಳಗೆ ಕಲ್ಲು ಹೊಡೆಯೋರು ಭಾಳ ಮಂದಿ ಅದಾರ. ಭೋವಿ ಸಮಾಜ ಇದೊಂದು ವಿಶೇಷ ಜಿಲ್ಲೆ. ಈ ಜಗತ್ತಿನಾಗ ಇರ್ತಕ್ಕಂಥ ಎಷ್ಟು ಜಾತಿ ಅದಾವಲ್ಲ, ಆ ಊರಾಗ ಎಷ್ಟು ಜಾತಿ ಅದಾವಲ್ಲ, ಜಿಲ್ಲೆಯೊಳಗೆ ಎಲ್ಲರೂ ಕಲ್ಲು ಹುಡುಕಿ ಕೆಲಸ ಮಾಡ್ತಾರೆ. ಭೋವಿಯವ್ರ ಹಂಗಾರ ಮಾಡೇ ಮಾಡ್ತಾರೆ. ಅವರಿಗೆ ನಮ್ಮ ಗಣಿ ಮತ್ತು ಭೂಗರ್ಭ ವಿಜ್ಞಾನ ಇಲಾಖೆಯಿಂದ ತೊಂದರೆ ಆಗ್ತಿತ್ತು. ಅಲ್ಲೊಬ್ಬರು ನಮ್ಮ ಸ್ನೇಹಿತರು, ಭೋವಿ ಸಮಾಜದ ಸ್ನೇಹಿತರು ಊಟಕ್ಕೆ ಕರೆದಿದ್ರು ಮಧ್ಯಾಹ್ನ. ಊಟ ಮುಗಿಸುವ ಬಂದಾಗ ದೊಡ್ಡ ಸಮಾರಂಭ, ದೊಡ್ಡ ಪ್ರಮಾಣದಲ್ಲಿ ಭೋವಿ ಸಮಾಜದ ಜನ ಸೇರಿದ್ರು. ಏನಪ್ಪ ಏನು ಕೆಲಸ ನಿಮಗು ಅಂದರು. ನೋಡ್ರಿ, ನಾವು ಈ ಗುಡ್ಡದೊಳಗೆ ಕಲ್ಲು ಹೊಡ್ಕೊಂಡು ಕೆಲಸ ಮಾಡ್ತೇವೆ, ನಮಗೆ ನಿರ್ದಿಷ್ಟವಾದಂಥ ಏರಿಯಾ ಫಿಕ್ಸ್ ಮಾಡಿ ಕೊಟ್ಟಿಲ್ಲ, ನಾವು ಕಲ್ಲು ಹೊಡ್ಕೊಂಡು ಹೋಗ್ತೇವೆ. ಯಾವಾಗಾರ ಬಂದು ನಿಮ್ಮ ಇಲಾಖೆಯವರು ಒಮ್ಮೆ ಹಿಡಿದು ಬಿಡ್ತಾರೆ, ಹಿಡಿದು 25-30 ಸಾವಿರ ರೂಪಾಯಿ ದಂಡ ಹಾಕ್ತಾರೆ. ನಾವು ತಿಂಗಳ ಪರ್ಯಂತ ದುಡ್ದಿದ್ದೆಲ್ಲ ನಿಮ್ಮ ಇಲಾಖೆಗೆ ದಂಡ ಕೊಡಬೇಕಾಗೈತಿ. ಹೌದು, ಮತ್ತು ಕಾಯ್ದೆಸೀರು ಹೊಡೆಯುವುದಿಲ್ಲ ಅಂತ ನಾನು ಕೇಳಿದೆ. ನಮಗೆ ಜಾಗೆಯನ್ನು ಫಿಕ್ಸ್ ಮಾಡಿಕೊಡ್ರಿ, ಸರ್ಕಾರ ಕಾನೂನು ಪ್ರಕಾರ ಕೊಡುವಂಥ ರಾಯಲ್ಟಿಯನ್ನು ನಾವು ಕೊಡ್ತೇವೆ, ಆದರೆ ನಮಗೆ ಅಧಿಕಾರಿಗಳಿಂದ ಕಾಟ ತಪ್ಪಿಸ್ರಿ ಅಂದಾಗ ನಾನು ತತ್ಕ್ಷಣ ಆದೇಶ ಮಾಡಿ ಆ ಯಾವ ವ್ಯಕ್ತಿ ಎಲ್ಲೆಲ್ಲಿ ಹೊಡಿತಿದ್ದ ಅವ್ರಿಗೆ ಬೇಕಾಗುವಂಥ ಜಾಗವನ್ನು ಅವಾಗ ನಿರ್ದಿಷ್ಟವಾಗಿ ಗುರುತು ಮಾಡಿಕೊಟ್ಟು ಅವನಿಗೆ ಕಾನೂನು ತೊಡಕಾಗಬಾರ್ದು, ಅವು ಹೊಡೆದಂಥ ಕಲ್ಲಿಗೆ ರಾಯಲಿಟಿ ತುಂಬಿಸ್ಕೋಬೇಕನ್ನುವಂಥ ಒಂದು ಆದೇಶವನ್ನು ಮಾಡಿ ಇವತ್ತಿಗೂ ನೆಮ್ಮದಿಯಿಂದ ಕೋಲಾರದಲ್ಲಿ ಆ ಜನ ಕಲ್ಲು ಹೊಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಸುರೇಶ್ ಕುಮಾರ್ ಅವರು ನಮ್ಮ ಶಿಕ್ಷಣ ಸಚಿವರು ಬಂದರು. ಒಮ್ಮೆ ಸಾದಹಳ್ಳಿ ಅನ್ನುವಂಥದ್ದು ದೊಡ್ಡ ಎಸ್ಟೇಟ್ ಇದೆ ಬೆಂಗಳೂರು ಹತ್ರ. ಬಹುತೇಕ ಸಾದಹಳ್ಳಿ ಕಲ್ಲು ಎಲ್ಲರೂ ನಾವು ಉಪಯೋಗ ಮಾಡ್ತೇವೆ ಮನೆಗೆ. ಅಲ್ಲಿ ಕೂಡ ಹಲವಾರು ಸಮಸ್ಯೆಗಳಾಗಿದ್ದು ಅದಕ್ಕೆ ಒಂದು ಸೊಸೈಟಿಯನ್ನು ಮಾಡಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ಅಲ್ಲಿ ನೆಮ್ಮದಿಯಿಂದ ಸಾದಹಳ್ಳಿ ಜನ, ತಮ್ಮ ಭೋವಿ ಸಮಾಜದವ್ರ ಜನ ತಮ್ಮ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೀರ್ತಿ ಯಾರಿಗಾರ ಸಲ್ತಿದ್ರೆ ಅದು ನನಗೆ ಸಲ್ತೈತಿ, ಮಾನ್ಯ ಯಡಿಯೂರಪ್ಪನವ್ರಿಗೆ ಸಲ್ತೈತೆ ಅನ್ನುವಂಥ ಮಾತನಾಡ. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಮಾಧುಸ್ವಾಮಿ ಅವರು ಪ್ರಪ್ರಥಮ ಬಾರಿಗೆ ಇದಕ್ಕೆ ಬೆಳಕನ್ನು ಚೆಲ್ಲಿದವರು ನನ್ನ ಮೇಲೆ ಮಾಧುಸ್ವಾಮಿ ಅವರು. ಸಿಸಿ ದೊಡ್ಡ ದೊಡ್ಡ ಗಣಿಗಾರಿಕೆ ಗ್ರಾನೈಟ್ ಓನರ್ಸ್ನ ಬಿಡು, ಹೊಟ್ಟಿಪಾಡಿಗಾಗಿ ಹೊಟ್ಟೆ ಉಪಜೀವನ ಮಾಡ್ತಿರ್ತಕ್ಕಂಥ ಕಲ್ಲು ಕುಟಿಗರ ಸಂಘ ಅಂತ ಐತೆ ತುಮಕೂರೊಳಗೆ. ಅದರೊಳಗೆ ಭೋವಿ ಸಮಾಜದವ್ರು ಅದರ, ಉಳಿದ ಸಮಾಜದವ್ರು ಅದರ. ಮುಂಜಾನೆ ಅದು ಕಲ್ಲು ಹೊಡೆಯೋದು, ಸಂಜೆ ಮಟ್ಟ ಕಲ್ಲು ಹೊಡೆದು ಅದು ರೊಕ್ಕ ತೊಗೊಂಡು ಅವ್ರ ಉಪಜೀವನ. ಅವರಿಗಾಗಿ ವಿಶೇಷವಾದಂಥ ಜಾಗವನ್ನು ಫಿಕ್ಸ್ ಮಾಡಿಕೊಡ್ರಿ ಅಂದಾಗ ನಾನು ಮಾಧುಸ್ವಾಮಿ ಅವರು ಕೂಡ ಅದನ್ನು ಮಾಡೇವಿ. ಸುಮಾರು 75-80% ಅದ್ರ ಕೆಲಸ ಆಗೈತೆ ಬಂದು. ಅಷ್ಟರೊಳಗಾಗಿ ಇಲಾಖೆ ಬೇರೆಯವ್ರಿಗೆ ಹೋಗೈತೆ. ಮೊನ್ನೆ ಮುರುಗೇಶ್ ನಿರಾಣಿ ಅವ್ರಿಗೆ ಹೇಳಿ, ನಾನು ಸುನೀಲ್ ವಲ್ಲಾಪುರಿಯವರು ಬೇಕಾದ್ರೆ ಶಿವರಾಜ್ ತಂಗಡಿಗೆ ಅವ್ರು ಬಂದಾಗ ಮುರುಗೇಶ್ ನಿರಾಣಿ ಅವ್ರ ಹತ್ತಿರಕ್ಕೆ ಹೋಗಿ ಅದರ ಫೈನಲ್ ಆರ್ಡರ್ ಮಾಡಿಸಿದ್ರೆ ಒಂದು ಈ ಸಮಾಜಕ್ಕೆ ನಮ್ಮ ಸರ್ಕಾರದಿಂದ ಶಾಶ್ವತವಾಗಿ ಅಧಿಕಾರಿಗಳ ಕಿರುಕುಳವನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಿದಂಗೆ ಆಕೈತಿ ಅನ್ನುವಂಥದ್ದು ಭಾವನೆ. ಈಗಾಗಲೇ ಭಾಳ ಮಂದಿ ಹೇಳಿದರು ಅಧಿಕಾರಿಗಳ ತೊಂದರೆ ನಿಮಗೆ. ಬಹುತೇಕ ನಾನು ಕೂಡ ಅರವಿಂದ್ ಲಿಂಬೆ ಒಳಗೆ ಅಡಿಸಾಡಿದ ಆಗಲೇ ಇಲಾಖೆಯ ಕುಲಕಸಬಿಗೆ ನಿನ್ನ ಕೊಟ್ಟ ಖಾತೆಗ ತಂದಿರುದೈತಪ್ಪ ಅಂತೇಳಿ. ಮೊದಲನೇದಾಗಿ ನನಗೆ ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಮೈನ್ಸ್ ಅಂಡ್ ಜಿಯಾಲಜಿ ಕೊಟ್ಟರು ದವೆ ಅನ್ನುವಂಥ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಶಿವರಾಜ್. ಒಂದೇ ಮೀಟಿಂಗ್ನಾಗ ಹೇಳಿದ, ಹಿಂದೆ ಮಹಾರಾಷ್ಟ್ರ ಫಾರೆಸ್ಟ್ ಮಿನಿಸ್ಟರು ಮತ್ತು ಚೀಫ್ ಸೆಕ್ರೆಟರಿ ಜೈಲಿಗೆ ಹೋಗಿದ್ದೀರಿ ಅಂತ ಹೇಳಿದರು. ಅಂದರೆ ಅಧಿಕಾರಿಗಳು ಆ ಮಟ್ಟಕ್ಕೆ ಹೆದರ್ಸ್ತಾರೆ, ಅಂದರೆ ನಾವು ಅದಕ್ಕೂ ಕೈ ಹಾಕ್ಬಾರ್ದು. ಅದೇ ಕೋಲಾರ ಜಿಲ್ಲೆಯಲ್ಲಿ ಹೋದಾಗ ಈಗಾಗಲೇ ಅರವಿಂದ್ ಲಿಂಬಾವಳಿ ಹೇಳಿದ್ರಲ್ಲ, ಅಲ್ಲಿ ಗುಡ್ಡ ಐತಿ, ಗಿಡನೇ ಇಲ್ಲ. ಆದರೆ ಒಂದು ಟೈಮ್ ಅದು ಅರಣ್ಯ ಪ್ರದೇಶ ಅಂತ ಉದ್ದಾರದ ಕುಂತುಬಿಟ್ಟಿದ್ದು. ನಾ ಅಧಿಕಾರಿಗಳನ್ನ ಡಿ ಸಿಗಳನ್ನ ಕರ್ಕೊಂಡು ಹೋಗಿ ನೋಡಿದಾಗ ಇದ್ರಾಗ ಗಿಡ ತೋರಿಸ್ರಪ್ಪ ನೀವು ಹೇಳಿ ಹಂಗೆ ಕೇಳ್ತೇನೆ ಅಂತಂದರು. ಗಿಡ ಇಲ್ಲ ಅಂತಂದರು, ಮತ್ತು ಅದನ್ನು ಡಿಲಿಮಿಟೇಷನ್ ಮಾಡಿಕೊಡ್ರಿ ಅಂತ ಹೇಳಿದೆ. ಇಮಿಡಿಯೇಟ್ ಎರಡೇ ದಿವಸದಲ್ಲಿ ಮೂರು ಗುಡ್ಡಗಳನ್ನು ಡಿಲಿಮಿಟೇಷನ್ ಮಾಡಿಕೊಟ್ಟು ಗಣಿಗಾರಿಕೆಗೆ ಅವಕಾಶವನ್ನು ನಾವು ಮಾಡಿಸಿಕೊಟ್ಟಿದ್ದೆವು. ಕಾನೂನಿನ ತೊಡಕಿರ್ತಾವೆ, ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಯಲ್ಲಿ ಮುಖ್ಯ ತೊಡಕಂತಂದರೆ ನಮ್ಮ ಕಪ್ಪತ್ತಗುಡ್ಡ. ಕಪ್ಪತ್ತಗುಡ್ಡದ ರಕ್ಷಣೆ ಕೂಡ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಗಣಿಗಾರಿಕೆ ಹೆಸರಿನಲ್ಲಿ ನಾವು ಸ್ವಲ್ಪ ಏನಾದರೂ ಸಡ್ಲು ಬಿಟ್ಟಿವಂದ್ರೆ ಪಾಪ ನಮ್ಮ ಭೋವಿ ಸಮಾಜದಲ್ಲಿ ಒಂದೋ ಎರಡೋ ಕಲ್ಲು ಹೊಡ್ಕೊಂಡು ಹೋಗ್ಬೋದು. ಆದರೆ ಏನು ಪ್ರಭಾವಿಗಳು, ಗ್ರಾನೈಟ್ ಲಾಬಿ ಇದೆ, ಈ ಮೈನಿಂಗ್ ಲಾಬಿ ಇದೆ, ಬಂದು ನಮ್ಮ ಕಪ್ಪತ್ತು ಗುಡ್ಡವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾರೆ ಅನ್ನೋ ಭಯದಿಂದ ಅದಕ್ಕೇನು ಬಫರ್ ಜೋನ್ ಐತಿ, ಆ ಬಫರ್ ಜೋನ್ ವ್ಯಾಪ್ತಿ ಒಳಗಡೆ ನಾವು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡೋದಲ್ಲ. ಆ ಬಫರ್ ಜೋನನ್ನು ಹೊರತುಪಡಿಸಿ
ಗದಗ ಜಿಲ್ಲೆಯಲ್ಲಿ ಏನಾದರೂ ತಮಗೆ ಸಮಸ್ಯೆಗಳಿದ್ದರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿರಿ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು 24 ತಾಸಿನೊಳಗಾಗಿ ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಗದಗ ಜಿಲ್ಲೆಯಲ್ಲಿ ಭೋವಿ ಸಮಾಜಕ್ಕಾಗಿ ಈಗಾಗಲೇ ಪೂಜ್ಯರು ಮಲ್ಲಸಮುದ್ರ ಗ್ರಾಮದಲ್ಲಿ 3 ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರದಿಂದ ಮಾನ್ಯ ಯಡಿಯೂರಪ್ಪನವರಿಂದ ಬಿಡುಗಡೆ ಮಾಡಿಸಿಕೊಂಡರು. ಅವರಿಗೆ ಬೇಕಾಗಿದ್ದು ಇನ್ನು 3 ಕೋಟಿ ರೂಪಾಯಿ ಅನುದಾನ ಬೇಕಾಗಿದೆ. ಆ 3 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಆ 3 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಸಿಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಏನು ಶಿವರಾಜ್ ತಂಗಡಿಗೆ ಅವರು KPSC ಮೆಂಬರ್ ಅಂತ ಹೇಳಿದರು. ನಾನು ಸುನೀಲ್ ವಲ್ಲಾಪುರಿ ಅವರು ತಾವು ಪೂಜ್ಯರು ಕೂಡ ಒಮ್ಮೆ ಬೆಂಗಳೂರಿಗೆ ಬಂದರೆ ನಾನು ಮುಖ್ಯಮಂತ್ರಿಗಳಿಗೆ ಸಮಯವನ್ನು ನಿಗದಿ ಮಾಡ್ತೇನೆ. ತಮ್ಮ ಸಮಾಜಕ್ಕೆ ಸಿಗಬೇಕಾದಂಥ ಸ್ಥಾನಮಾನ ಅದು KPSC ಇರ್ಬೋದು ಅಥವಾ ಇನ್ನೊಂದು ಯಾವುದಾದ್ರು ಉನ್ನತ ಸ್ಥಾನಮಾನ ಇರ್ಬೋದು, ನಾವೆಲ್ಲರೂ ಕೂಡ್ಕೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ನಿವೇದನೆಯನ್ನು ಮಾಡೋರು. ಬಹುತೇಕ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಮಠಮಾನ್ಯಕ್ಕೆ ಇಲ್ಲ ಅಂದಿಲ್ಲ, ಮಠಮಾನ್ಯಗಳ ಹೆಸರ ಪೇಪರ್ನಾಗ ಬರೋಕತ್ತಿ ನಮ್ಮ ಸರ್ಕಾರ ಬಂದಿದೆ. ಶಿವರಾಜ್ ಏನೋ ಹೇಳಿದ ನಮ್ಮ ಸರ್ಕಾರ ಮಾಡೈತೆ ನಮ್ಮ ಸರ್ಕಾರ ಮಾಡೈತೆ ಅಂತ ಒಂದು ಎರಡು ಕೆಲಸ ಮಾಡಿ ನನಗಿಂತ ಬಾಯಿ ಭಾಳ ದೊಡ್ಡದೈತಿ ದೊಡ್ಡದಾಗಿ ಹೇಳಿಬಿಟ್ಟ. ಬಹುತೇಕ ಎಲ್ಲ ಸಮಾಜದ ಮಠಮಾನ್ಯಗಳಿಗೆ ಯಾರಾದರೂ ಮುಖ್ಯಮಂತ್ರಿ ಅನುದಾನವನ್ನು ಕೊಟ್ಟಿದ್ರೆ ಅದು ಒಬ್ಬನೇ ಒಬ್ಬ ನಾಯಕ ಮಾನ್ಯ BS ಯಡಿಯೂರಪ್ಪ ಅನ್ನೋದು. ನಾನು ಸುಮ್ಮನೆ ಜೋಕ್ ಮಾಡ್ತೇನೆ ಅಷ್ಟೇ, ಸಮಾಜದ ಕಾರ್ಯಕ್ರಮದೊಳಗೆ ನಾವು ರಾಜಕೀಯ ಮಾಡೋದಿಲ್ಲ. ನಾವೆಲ್ಲರೂ ಒಂದು ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯೊಂದಿಗೆ ಸಮಾಜವನ್ನು ಕಟ್ಟ್ರಿ, ನಿಮ್ಮ ಜೊತೆಗೆ ನಾವಿದ್ದೇವೆ. ಮುಂದುವರೆದ ಸಮಾಜ ಹಿಂದುವರೆದ ಸಮಾಜ ಅನ್ನುವಂಥದ್ದು ಏನಿಲ್ಲ. ಹುಟ್ಟುವಾಗ ನಾ ಏನು ಪಂಚಮಶಾಲೆಯಾಗಿ ಹುಟ್ಟಬೇಕಂತ ಬೇಡ್ಕೊಂಬರಲಿಲ್ಲ, ನೀವೇನು ಭೋವಿ ಸಮಾಜದೊಳಗೆ ಹುಟ್ಟಬೇಕಂತ ಬೇಡ್ಕೊಂಬರಲಿಲ್ಲ, ಹುಟ್ಟಿಂದಿವೆಲ್ಲ ಜಾತಿ. ಅದಕ್ಕೆ ನಾವೆಲ್ಲರೂ ಒಂದಾಗಿ ಮಾನವ ಕುಲದ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡಬೇಕು. ಪೂಜ್ಯ ಶ್ರೀಗಳು ಸಣ್ಣ ವಯಸ್ಸಿನವರದಾರೆ, ಅವರ ನೇತೃತ್ವದಲ್ಲಿ ಸಾಗೋಣ. ನಿಮ್ಮ ಸಮಾಜದ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಇರ್ತೇನೆ. ಸಾಧ್ಯವಾದಷ್ಟು ಕಾನೂನು ಬಾಹಿರ ಕೆಲಸದಿಂದ ಹೊರಗೆ ಬಂದು ತಾವು ಕೆಲಸ ಮಾಡಿರಿ. ಸರ್ಕಾರದಿಂದ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನು ನಾನು ಕೊಡಲಿಕ್ಕೆ ಸಿದ್ಧ ಇದ್ದೇನೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನವನ್ನು ಕೇಳೋಣ. ಸಮಾಜ ಕಲ್ಯಾಣ ಸಚಿವರಿಗೆ ನಾನು ಮನವಿಯನ್ನು ಮಾಡಿಕೊಂಡು ಆ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಪೂಜ್ಯ ಜಗದ್ಗುರು ಸಿದ್ದರಾಮೇಶ್ವರ 849ನೇ ಜಯಂತ್ಯೋತ್ಸವ ಭಾಳ ಪರಮ ಪೂಜ್ಯರು, ಸಾಕಷ್ಟು ವಚನಗಳನ್ನು ಸಾಹಿತ್ಯಗಳನ್ನು ರಚನೆ ಮಾಡಿದಂಥವ್ರು. ಅದರ ಬಗ್ಗೆಯೂ ಸ್ವಲ್ಪ ವಿಚಾರ ಮಂಥನ ಈ ಸಮಾವೇಶದಲ್ಲಿ ಆಗಬೇಕಿತ್ತು ಅನ್ನುವಂಥದ್ದು ನಾನು ಎಲ್ಲರೂ ಸಿದ್ದರಾಮೇಶ್ವರನ ಮರ್ತ ಬಿಟ್ರಿ, ಬಿಟ್ಟು ಉಳಿದಿದ್ದು ಕಲ್ಲು ಹಿಡಿದ ಕಡೆನೇ ಹೋಗಿಬಿಟ್ರಿ. ಈ ಸಮಾಜದ ಮೂಲ ಪುರುಷರು ಸೋಲಾಪುರದ ಸಿದ್ದರಾಮೇಶ್ವರ. ಇವತ್ತಿಗೂ ನಮ್ಮ ಮನೆಗೆ ಬಂದರೆ ಸುಂದರವಾದಂಥ ಒಂದು ಮೂರ್ತಿಯನ್ನು ನಾನಿಟ್ಟು ಪೂಜೆ ಮಾಡ್ತೀನಿ ಅನ್ನುವಂಥ ಮಾತನ್ನು ನಾನು ಶ್ರೀಗಳಿಗೆ ಹೇಳಿ ಇಚ್ಛೆ ಪಡ್ತೇನೆ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ, ಒಳ್ಳೆಯ ಕೆಲಸವನ್ನು ಮಾಡೋಣ. ನಿಮ್ಮ ಕುಲ ಕಸುಬಿಗೆ ಅಧಿಕಾರಿಗಳಿಂದ ವಿನಾಕಾರಣ ತೊಂದರೆ ಬಂದರೆ ನನ್ನ ಗಮನಕ್ಕೆ ತೊಗೊಂಬರ್ರಿ. ಅವರ ವಿರುದ್ಧ ಕ್ರಮಗಳನ್ನು ತಗೊಂಡು ನಿಮ್ಮ ಕುಲ ಕಸುಬಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಸ್ಪಷ್ಟವಾದಂಥ ಅವಕಾಶವನ್ನು ಸದಾವಕಾಶವನ್ನು ನಾನು ಒದಗಿಸಿಕೊಡ್ತೇನೆ ಅಂತೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.